ಮುಳ್ಳಯ್ಯನಗಿರಿ ದತ್ತಪೀಠ ಸೀತಾಳಯ್ಯನಗಿರಿ ಮಾಣಿಕ್ಯ ಜನವೋ ಜನ ರಾಜ್ಯದ ಅತಿ ಎತ್ತರದ ಪ್ರದೇಶ ಮುಳ್ಳಯ್ಯನಗಿರಿಯಲ್ಲಂತೂ ಜನ ನೋಡಿ ವೆಹಿಕಲ್ಗಳು ಇಲ್ಲ ಅಷ್ಟು ಜನ ಮುಳ್ಳಯ್ಯನಗಿರಿ ರಸ್ತೆಯಲ್ಲಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿದೆ ರಾಜ್ಯ ಹೊರ ರಾಜ್ಯಗಳಿಂದಲೇ ಜನ ಸಿಕ್ಕಾಪಟ್ಟೆ ಬಂದ್ಬಿಟ್ಟು ಈ ಪರಿಸ್ಥಿತಿ ಇದಕ್ಕೆ ಅಲ್ಲಿನ ಜಿಲ್ಲಾಡಳಿತ ಏನಾದರೂ ಒಂದು ಕ್ರಮ ತೊಗೋಬೇಕು ಮೊದಲೇ ಮುಳ್ಳಯ್ಯನಗಿರಿ ರೋಡ್ ಚಿಕ್ಕದು ಆಮೇಲೆ ಈ ಥರ ಜನ ಬಂದಾಗ ಹೆಂಗೆ ಮ್ಯಾನೇಜ್ ಮಾಡೋದು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನಾರಾಯಣಗೌಡ ಅವರಿಂದ ಪಡ್ಕೊಳ್ಳೋಣ ನಾರಾಯಣಗೌಡ ಈ ಒಂದು ನಿರೀಕ್ಷೆ ಇತ್ತು ಈ ಏರಿಂಗ್ ಅಲ್ಲಿ ಜನ ಬರ್ತಾರೆ ಎಲ್ಲಾ ಕಡೆ ಅಂತ ಜಿಲ್ಲಾಡಳಿತ ಏನಾದ್ರೂ ಇದಕ್ಕೋಸ್ಕರ ಅಗತ್ಯ ಕ್ರಮಗಳನ್ನ ತಗೊಂಡಿದಾರಾ ಹೇಗೆ ಅರವಿಂದ್ ಹೌದು ಅರವಿಂದ್ ಅಂತಂದ್ರೆ ಮಾಮ ಚಿಕ್ಕಮಗಳೂರು ಪ್ರವಾಸಿ ಜಿಲ್ಲೆ ಆಗಿರೋದ್ರಿಂದ ಸಾಕಷ್ಟು ಪ್ರಮಾಣದಲ್ಲಿ ರಾಜ್ಯ ಮತ್ತೆ ಜನಸಾಮಾನ್ಯರು ಬರುವಂತದ್ದು ಅದನ್ನು ಕೂಡ ಈಗ ಆ ವೀಕೆಂಡ್ ಮತ್ತೆ ಈಗ ಇನ್ನೊಂದು ವಾರ ಕಳೆದ್ರೆ ಈಗಾಗಲೇ ಆ ನ್ಯೂ ಇಯರ್ ಕೂಡ ಬರುವಂತದ್ದು ಹಾಗಾಗಿ ಈಗಾಗಲೇ ಚಿಕ್ಕಮಂಗ್ಳೂರು ಜಿಲ್ಲೆಯ ಬಹುತೇಕ ಶೇಕಡ ತೊಂಬತ್ತರಷ್ಟು ಹೋಮ್ ಸ್ಟೇ ಮತ್ತೆ ರಿಸ್ಟಾರ್ಟ್ ಕೂಡ ಈಗಾಗಲೇ ಕ್ಲೋಸ್ ಆಗಿರುವಂತದ್ದು ಆದ್ರೆ ಆ ಚಿಕ್ಕಮಂಗ್ಳೂರು ಜಿಲ್ಲೆಯ ಗಿರಿ ಭಾಗದಲ್ಲಿ ಆ ಒಂದು ನೀವು ಹೇಳಿದಂಗೆ ರಸ್ತೆನೂ ಕೂಡ ಸಂಡ್ ಮತ್ತೆ ಅಲ್ಲಿ ಬರ್ತಿರುವಂತಹ ಪ್ರವಾಸಿಗರು ಕೂಡ ಯಥೇಚ್ಛವಾಗಿರೋದ್ರಿಂದ ಆ ಯಾವುದೇ ರೀತಿಯಂತಹ ಒಂದು ಮುನ್ನೆಚ್ಚರಿಕೆ ಯಾವುದಾದ ಘಟನೆ ನಡೆದ ಈಗಾಗಲೇ ಜಿಲ್ಲಾಡಳಿತನೂ ಕೂಡ ಕ್ರಮ ಕೈಗೊಂಡಿರುವಂಥದ್ದು ಯಾಕೆಂದ್ರೆ ಈಗಾಗಲೇ ಒಂದು ಕಡೆ ಕೊರೋನಾನು ಕೂಡ ಹೆಚ್ಚಾಗ್ತಾ ಇರುವಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗಿರುವಂತದ್ದು ಜೊತೆಗೆ ಈಗಾಗಲೇ ರಾಜ್ಯದ ರಾಜ್ಯ ಮತ್ತೆ ಅವರಾಜ್ಯದಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಿರೋದ್ರಿಂದ ಸ್ಥಳೀಯರು ಕೂಡ ಸರ್ಕಾರಕ್ಕೆ ಮನವಿ ಮಾಡುತ್ತಿರುವಂತಹದ್ದು ಅಂತಂದ್ರೆ ಈಗ ಈ ಒಂದು ವಾರನೇ ಕಡೆ ಒಂದು ಒಂದು ವಾರನೇ ಕೂಡ ಜಿಲ್ಲೆಗೆ ನಿರ್ಣಯವಾಗಿರುವಂತದ್ದು ಯಾಕೆಂದ್ರೆ ಈಗಾಗಲೇ ಕೊರೋನಾ ಕೂಡ ಕ್ರಮೇಣವಾಗಿ ಹೆಚ್ಚಾಗ್ತಾ ಇರುವಂತದ್ದು ಹಾಗಾಗಿ ರಾಜ್ಯದ ಎಲ್ಲಾ ಭಾಗಗಳಿಂದ ಬರ್ತಿರುವಂತಹ ಜನಸಾಮಾನ್ಯರು ಹೋಮ್ ಸ್ಟೇಗಳಲ್ಲಿ ಮತ್ತೆ ಇಲ್ಲಿ ಸಂಭವದಿಂದ ಮತ್ತೊಂದು ರೀತಿಯಿಂದ ಅನಾಹುತ ಸಂಭವಿಸುವ ಬೇಡ ಹಾಗಾಗಿ ಒಂದು ದಿನಕ್ಕೆ ಇಷ್ಟಿಷ್ಟು ವಾಹನ ಬೆಳಿಗ್ಗೆ ಒಂದು ನೂರೈತು ಇನ್ನೂರು ಮುನ್ನೂರು ಗಾಡಿಗಳು ಮತ್ತೆ ಮಧ್ಯಾಹ್ನ ನೂರೈತು ಇನ್ನೂರು ಈ ರೀತಿ ಗಾಡಿಗಳನ್ನ ಬಿಟ್ಟು ಆದಷ್ಟು ಪ್ರವಾಸಿಗಳನ್ನ ಕಂಟ್ರೋಲ್ ಮಾಡಿ ಅಂತ ಈಗ ಸ್ಥಳೀಯರು ಕೂಡ ಸರ್ಕಾರಕ್ಕೆ ಮನವಿ ಮಾಡ್ಕೊಂತ ಇರುವಂತದ್ದು ಅರವಿಂದ್ ಥ್ಯಾಂಕ್ ಯು ನಾರಾಯಣ ಗೌಡ ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ ಸೊ ಟೂರಿಸ್ಟ್ ಪ್ಲೇಸ್ಗಳ ೇ ಇಯರ್ ಎಂಡ್ ಅಲ್ವಾ ಈ ವರ್ಷ ಕಳೆದ ಎರಡು ವರ್ಷವೂ ಕರೋನಾ ಎಫೆಕ್ಟ್ ಇತ್ತು ಸ್ವಲ್ಪ ಜನ ಹೊರಗಡೆ ಹೋಗೋಕ ಹೆದರ್ತಿದ್ರು ಈ ಸರ್ತಿ ತುಂಬ ಫ್ರೀಯಾಗಿ ಬರೋಣ ಅಂತ ಅಂದ್ಕೊಂಡ್ರು ಅಷ್ಟರಲ್ಲಿ ಈ ಚೀನಾದ ಕೋವಿಡ್ ಭಾರಿ ದೊಡ್ಡ ಮಟ್ಟದಲ್ಲಿ ಹುಡುಕ